ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಸಿದ್ಧಿವಿನಾಯಕ ಭವನದಲ್ಲಿ ಸಿದ್ಧಿವಿನಾಯಕ ಸೇವಾ ಮಂಡಳಿ ವತಿಯಿಂದ ಇದೇ ತಿಂಗಳ 7-28 ದಿನಗಳ ಕಾಲ ದೃಶ್ಯಾವಳಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನೂತನ ಕಲಾಮಂಟಪದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. 48ನೇ ವರ್ಷದ ಅಂಗವಾಗಿ ಈ ಬಾರಿ ವಿದ್ಯುತ್ ಚಾಲಿತ ದೃಶ್ಯ ರೂಪಕ ಮೂಷಿಕಾ ಸುರಮರ್ದನ ಅಥವಾ ಸಿದ್ಧಿವಿನಾಯಕ ವೈಭವದ ದೃಶ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ಮಂಡಳಿ ಅಧ್ಯಕ್ಷ ಎಚ್ಆರ್ ನಾಗೇಶ್ ಮತ್ತು ಉಪಾಧ್ಯಕ್ಷ ಟಿಎಚ್ ಪ್ರಸನ್ನ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೃಶ್ಯಾವಳಿಯನ್ನು ಉದ್ಘಾಟಿಸುವರು ಅಂತ ತಿಳಿಸಿದರು. 2024ರೊಳಗೆ ನಡೆಯಲಿರುವ ಗಣೇಶೋತ್ಸವಕ್ಕೆ ತುಮಕೂರು ನಗರ, ತುಮಕೂರು ಜಿಲ್ಲೆ ಹಾಗೂ ರಾಜ್ಯದ ಜನರಿಗೆ ಸುದ್ದಿಯನ್ನು ಮುಟ್ಟಿಸಿ ಗ್ರಾಮೀಣ ಜನ ಹೆಚ್ಚು ಹೆಚ್ಚು ಆಗಮಿಸಿ ದೃಶ್ಯಾವಳಿಯನ್ನು ನೋಡಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 28 ದಿನಗಳ ಕಾಲ ನಡೆಯುವ ಈ ಬಾರಿ ಗಣೇಶೋತ್ಸವಕ್ಕೆ ಪ್ರತಿದಿನ ಆಗಮಿಸಿ ಪೂಜೆ, ಅಭಿಷೇಕ, ಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಪ್ರಚಾರ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. 7-9 ಶನಿವಾರ ಸಂಜೆ ನೂತನ ಕಲಾಮಂಟಪದ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಕರಿಸುತ್ತೇನೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸುವರು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಜಗಜ್ಯೋತಿ ಸಿದ್ದರಾಮಯ್ಯ, ಎಆರ್ ಶ್ರೀನಾಥ್, ಕಲ್ಯಾಣ ಕುಮಾರ್, ಎನ್ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರು ನಗರದ ಕೋತಿತೋಪು ರಸ್ತೆಯಲ್ಲಿ ಸಂಯುಕ್ತ ಜನತಾದಳ ಜಿಲ್ಲಾ ಕಚೇರಿಯನ್ನು ರಾಜ್ಯಾಧ್ಯಕ್ಷರು ಉದ್ಘಾಟಿಸಿ ಮುಂದಿನ ಚುನಾವಣೆಗೆ ಜೆಡಿಯುನಿಂದ ಸಂಘಟನೆ ಮಾಡಲಾಗ್ತದೆ ಅಂತ ತಿಳಿಸಿದರು. ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜಿ ಪಾಟೀಲ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪಕ್ಷಗಳು ರಾಜಕೀಯ ಹಿತಾಸಕ್ತಿ ಜೊತೆ ಸ್ವಹಿತಾಸಕ್ತಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಕಾನೂನಾತ್ಮಕವಾಗಿ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರಗಳು ತನ್ನ ಜವಾಬ್ದಾರಿಯನ್ನು ಮರೆತಿದ್ದು ಜೆಡಿಯು ಪಕ್ಷವನ್ನು ಸಂಘಟನೆ ಮಾಡುವ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಅಂತ ತಿಳಿಸಿದರು. ತುಮಕೂರು ಜಿಲ್ಲೆಯ ಸಂಯುಕ್ತ ಜನತಾದಳದ ಒಂದು ಕಾರ್ಯಾಲಯವನ್ನು ನಾವು ಉದ್ಘಾಟನೆ ಮಾಡಿ ಬೆಂಗಳೂರಿನಲ್ಲಿ ಈಗಾಗಲೇ ಇರೋಂಥ ಕಚೇರಿ ಇದೆ. ಇಲ್ಲಿ ತುಮಕೂರಿನಲ್ಲಿ ಮತ್ತು ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾರ್ಯಾಲಯಗಳನ್ನು ತೆರೆದು ಅದರ ಮೂಲಕ ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ರಾಜಕೀಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ರಾಮಕೃಷ್ಣ ಹೆಗಡೆ ಅವರು, ಜೆ ಎಚ್ ಪಟೇಲರು, ಅವ್ರ ಜೊತೆಗೆ ಇದ್ದಂಥ ಹಲವಾರು ಮುಖಂಡರುಗಳು ಅವರು ಆಲೋಚನೆ ಮಾಡ್ತಿದ್ದಂಥ ದಾರಿ ಏನಿದೆ, ಒಂದು ಮೌಲ್ಯಾಧಾರಿತ ರಾಜಕಾರಣ ಅನ್ನೋಂಥದ್ದೇನಿದೆ ಅದನ್ನು ಮತ್ತೆ ಕರ್ನಾಟಕದಲ್ಲಿ ಸ್ಥಾಪಿಸಬೇಕು. ಅದರ ಮೂಲಕ ಕರ್ನಾಟಕದ ಅಭಿವೃದ್ಧಿ ಅಂದರೆ ಅದು ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆಗಳನ್ನು ಮಾಡೋದು, ಬಿಲ್ಡಿಂಗ್ಗಳನ್ನು ಕಟ್ಟಿಸೋದು ಅದಷ್ಟೇ ಅಭಿವೃದ್ಧಿ ಅಲ್ಲ. ಮಾನವ ಸಂಬಂಧಗಳನ್ನು, ಉತ್ತಮವಾದ ಸಂಬಂಧಗಳನ್ನು ನಾವು ನಿರ್ಮಾಣ ಮಾಡಿ ಅದರ ಮೂಲಕ ಒಂದು ಸಹಕಾರದ, ಸಹಜೀವನ, ಸಹಬಾಳ್ವೆ ಇದನ್ನು ಸ್ಥಾಪಿಸಬೇಕು ಅಂತಂದೇಳಿ ಸಂಯುಕ್ತ ಜನತಾದಳ ಇವತ್ತು ಇಲ್ಲಿ ತುಮಕೂರಿನಲ್ಲಿ ಮತ್ತು ಈಗಾಗಲೇ ನಮ್ಮದು ಹುಬ್ಬಳ್ಳಿಯಲ್ಲಿ ಕಚೇರಿ ಇದೆ, ದಾವಣಗೆರೆಯಲ್ಲಿದೆ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಕಚೇರಿಯನ್ನು, ಈ ಕಚೇರಿಗಳು ಕಾರ್ಯಾಲಯಗಳಾಗಿ ಅದರ ಮೂಲಕ ಒಂದು ಹೊಸ ವ್ಯವಸ್ಥೆಯನ್ನು, ಪರಿವರ್ತಿತ ವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೆ ಅಂತ ನಾವು ಹೊರಟಿದ್ದೇವೆ. ಅದಕ್ಕೆ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಇಂಥ ಒಂದು ಉತ್ತಮವಾದ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಮುಂದೆ ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಮೂಡ ಕೇಸು ಮತ್ತೆ ಈಗ ಹಾಗೆ ಹಿಂದಿನ ರಾಜ ಓಕೆ ಪ್ರಾರಂಭದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡಿದ್ದು, ಹಾಗಾಗಿ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಸಂಯುಕ್ತ ಜನತಾದಳದ ಅಗತ್ಯತೆ ಇದೆ ಅಂತ ತಿಳ್ಕೊಂಡು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಫೀಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ರಾಮಕೃಷ್ಣ ಹೆಗಡೆಯವ್ರಿಗೂ ಮತ್ತು ತುಮಕೂರು ಅಥವಾ ಸಿದ್ಧಗಂಗಾ ಮಠಕ್ಕೂ ಅವಿನಾಭಾವ ಸಂಬಂಧ ಇದ್ದಿದ್ದರಿಂದ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅಂತ ತುಮಕೂರಲ್ಲಿ ನಾವು ಇವತ್ತಕ್ಕೆ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ.
ತನ್ಮೂಲಕ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಚೇರಿಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಸಂಘಟನೆ ಮಾಡಿ ಪ್ರತಿ ಹಳ್ಳಿಗೂ ಮೌಲ್ಯಾಧಾರಿತ ರಾಜಕೀಯವನ್ನು ಕೊಂಡೊಯ್ಯಬೇಕು ಅನ್ನುವ ಏಕೈಕ ಉದ್ದೇಶದಿಂದ ನಾವು ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅಧ್ಯಕ್ಷರು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ತನ್ಮೂಲಕ ಮುಂದಿನ ದಿನಗಳಲ್ಲಿ ಮನೆ ಮನೆಗೆ, ಹಳ್ಳಿ ಹಳ್ಳಿಗೆ ರಾಮಕೃಷ್ಣ ಹೆಗಡೆ ಮತ್ತು ಜಯ ಪಟೇಲ್ ಸಾಹೇಬ್ರವರ ಮೌಲ್ಯಾಧಾರಿತ ರಾಜಕೀಯವನ್ನು ಕೊಂಡೊಯ್ಯಬೇಕು ಅನ್ನುವ ಏಕೈಕ ಉದ್ದೇಶದಿಂದ ನಾವಿವತ್ತು ಸಂಘಟನೆಗೆ ಇಳಿದಿದ್ದೀವಿ. ಮುಂದೆ 2028 ಸಂಯುಕ್ತ ಜನತಾದಳ ಕರ್ನಾಟಕ ಸರ್ಕಾರದಲ್ಲಿ ಒಂದು ಭಾಗ ಆಗಿರುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕಚೇರಿ ಉದ್ಘಾಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾದ ಎಚ್ಜಿ ಸುರೇಶ್, ತುಮಕೂರು ಜಿಲ್ಲಾ ಉಸ್ತುವಾರಿ ಕೆಜಿಎನ್ ರವಿ, ಕೆಕೆ ರಮೇಶ್, ಯುವ ಮುಖಂಡರು ಕ್ಯಾತ್ಸಂಡ ತುಮಕೂರು, ಹರೀಶ್ ಕುಮಾರ್ ಯುವ ಮುಖಂಡರು ಹಾಗೂ ಮುಂತಾದವರು ಹಾಜರಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಅದರಂತೆ ತುಮಕೂರಿನಲ್ಲೂ ಗಣೇಶ ಮೂರ್ತಿಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಾ ಇದ್ದು, ಗಣೇಶ ಮೂರ್ತಿಗಳ ಖರೀದಿಗೆ ಭಕ್ತರು ಮುಂದಾಗ್ತಿದ್ದಾರೆ. ಎಸ್, ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಗೆ ಇನ್ನೇನು ದಿನಗಣನೆ ಶುರುವಾಗ್ತಾ ಇದೆ. ಅದರಂತೆ ತುಮಕೂರಿನಲ್ಲಿಯೂ ಕೂಡ ಗಣೇಶನನ್ನು ಕೂರಿಸಲು, ಗಣೇಶನನ್ನು ಸ್ವಾಗತ ಮಾಡಲು ಸಾಕಷ್ಟು ರೀತಿಯಾಗಿ ಭಕ್ತಾದಿಗಳು ಸಕಲ ರೀತಿಯಾಗಿ ಸಜ್ಜಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಾವು ನೋಡ್ತಾ ಇದ್ದೀವಿ ತುಮಕೂರಿನ ಬಸ್ ಸ್ಟ್ಯಾಂಡ್ ಮುಂದಗಡೆ ಇರ್ತಕ್ಕಂಥ ಒಂದು ಈ ಒಂದು ಫುಟ್ಪಾತ್ನಲ್ಲಿ ಗಣೇಶನ ಒಂದು ವಿಗ್ರಹಗಳನ್ನು ತಂದು ಇಟ್ಟಿದ್ದಾರೆ. ಇಲ್ಲಿನ ಸ್ಥಳೀಯ ಕುಂಬಾರರಿದ್ದಾರೆ, ಅವರುಗಳಿಂದ ತಯಾರಾದಂಥ ಒಂದು ಗಣೇಶ ಮೂರ್ತಿ ಈಗ ಇಲ್ಲಿ ಸಾಲು ಕಟ್ಟಿ ನಿಲ್ಲಿಸಿರತಕ್ಕಂಥದ್ದು. ಈ ಎಲ್ಲ ಗಣೇಶ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಬಣ್ಣ ಬಣ್ಣದ ಮತ್ತು ಅನೇಕ ಬಗೆ ಬಗೆಯ ಒಂದು ವಿನ್ಯಾಸಗಳುಳ್ಳತಕ್ಕಂತಹ, ಆಧುನಿಕ ನಾವೀನ್ಯತೆಯ ವಿನ್ಯಾಸಗಳುಳ್ಳಂತಹ ಗಣೇಶ ಮೂರ್ತಿಗಳನ್ನು ವಿನ್ಯಾಸ ಮಾಡಿ ಇಲ್ಲಿ ಏನು ಕುಂಬಾರರು ತಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಏನು ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಗಣೇಶನ ವಿಗ್ರಹಕ್ಕೆ ಸಾಕಷ್ಟು ಬೇಡಿಕೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಸಾಕಷ್ಟು ರೀತಿಯ ಅಂಗಡಿಗಳು, ಸುಮಾರು ಒಂದು 20-25 ಜನ ಅಂಗಡಿಗೆ ಹಾಕಿಕೊಂಡು ಇಲ್ಲಿ ಗಣೇಶ ಮೂರ್ತಿಯನ್ನು ಮಾರಲಿಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಕುಂಬಾರರು ತಮ್ಮದೇ ಕೈ ಕುಶಲೋಪರಿಯಿಂದ ನಿರ್ಮಿಸಿದಂತಹ ಒಂದು ಗಣೇಶ ಮೂರ್ತಿಯನ್ನು ಮಾರಲಿಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿ ನಮ್ಮೊಟ್ಟಿಗೆ ಒಬ್ಬರು ಕುಂಬಾರರಿದ್ದಾರೆ, ಅವರೇ ಕೈಯಿಂದ ಮಾಡಿರ್ತಕ್ಕಂತಹ ಒಂದು ಗಣೇಶ ಮೂರ್ತಿ ಇದೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಸರ್, ನಮಸ್ಕಾರ. ಸರ್, ಎಷ್ಟು ನಿಮ್ಮ ಕಡೆಯಿಂದ ಎಷ್ಟು ಗಣೇಶ ಮೂರ್ತಿಗಳನ್ನು ತಂದಿಟ್ಕೊಂಡಿದ್ದೀವಿ? ಸದ್ಯಕ್ಕೆ 40 ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಮಾಡಿರೋದು 450 ಪೀಸ್ ಮಾಡಿದ್ದೀವಿ. ಗಣೇಶ ಎಲ್ಲ ಹೋಲ್ಸ್ ಕಲ್ಪಿದ್ದೀವಿ. ಸದ್ಯಕ್ಕೆ ತುಮಕೂರಿಗೆ ಮಾರೋಕ್ಕೆ 40 ಪೀಸ್. ಬೇರೆ ಎಲ್ಲೆಲ್ಲಿ ಕಳಿಸಿದ್ದೀರಾ ಮಾರಾಟ ಮಾಡೋದು? ನಾವು ಬಾಗಲಕೋಟೆ, ಬಳ್ಳಾರಿ, ಗದಗ, ದಾವಣಗೆರೆ, ಬೆಂಗಳೂರು, ಇನ್ನ ಬೇರೆ ಬೇರೆ ಕಡೆಗೆಲ್ಲ ಕಳಿಸಿದ್ದೀವಿ. ನಿಮ್ಮಲ್ಲಿ ಎಷ್ಟು ಕಡಿಮೆ ಬೆಲೆಯಿಂದ ಎಷ್ಟು ಹೆಚ್ಚಿನ ಬೆಲೆವರೆಗೂ ಗಣೇಶ ವಿಗ್ರಹಗಳು ಸಿಗ್ತವೆ? ಸರ್, ನಮ್ಮ ಕೈಗೆ 5,000-20,000. ಅಡಿ ಏನು ಹೇಳ್ತೀರ? ಅಡಿಗೆ ಸಹ 3 ಅಡಿದಾದ್ರೆ 5,000 ಇರ್ತೀವಿ, 4 ಅಡಿದಾದ್ರೆ 12,000. ಡಿಸೈನ್ ಮೇಲೆ ಬಾಂಬೆ ಗಣೇಶ ಅವೆಲ್ಲ ಆದರೆ 16,000-17,000, 20 ತನಕ ಇದೆ. ಒಟ್ಟಾರೆಯಾಗಿ ಎಷ್ಟು ಗಣೇಶನ ಮೂರ್ತಿಗಳನ್ನು ನೀವಿಲ್ಲಿ ತಂದು ಇಟ್ಟಿರ್ತಕ್ಕಂಥದ್ದು? ಸರ್, 20-30 ಥರ ಇದಾವೆ. 30 ಡಿಸೈನ್ ಥರ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಏನಾದರೂ ಗಣೇಶ ಮೂರ್ತಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆಯಾ ಅಂತ? ಸರ್, ಡಿಮ್ಯಾಂಡು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ. ಹೋದ ವರ್ಷ 150 ಲೋಡ್ ಬಂದಿತ್ತು, ಈ ವರ್ಷ 60 ಲೋಡ್ ಬಂದವೆ. ಹೆವಿ ಡಿಮ್ಯಾಂಡ್ ಆಗಿತ್ತು ಈ ವರ್ಷ ಗಣಪತಿಗೆ. ನೋಡಬೇಕು, ಗಣೇಶ ಮೂರ್ತಿ ಅಲ್ಲದೆ ಗೌರಿ ವಿಗ್ರಹ ಕೂಡ ಬೇಡಿಕೆ ಇರತಕ್ಕಂಥದ್ದು. ಗೌರಿ ವಿಗ್ರಹದ ಬೆಲೆ ಅಂದರೆ ಅದರ ಒಂದು ನಿಖರವಾದ ಬೆಲೆಗಳು ಏನಿರುತ್ತೆ? ಸರ್, 2 ಫೀಟ್ ಆದರೆ 1,000, ಮಾಮೂಲಿ 1 ಫೀಟ್ ಆದರೆ 500, 200, 150 ಹಿಂಗೆಲ್ಲ ಇದೆ. ಸೊ ಒಟ್ಟಾರೆಯಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಕೂಡ ಡಿಮ್ಯಾಂಡ್ ಇದೆ ಅಂತ ಹೇಳ್ತಿದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಮತ್ತೆ ಬಣ್ಣ ಎಲ್ಲ ಯಾವ ಥರ ಬಳಸ್ತೀರಾ ಅಂದರೆ ಪ್ರಕೃತಿ ಪೂರಕವಾದ ಬಣ್ಣಗಳನ್ನ ಬಳಸೋದು ಆ ಥರದ ಪ್ರಕೃತಿ ಪೂರಕವಾಗಿದೆ. ಯಾವ ಮಾಮೂಲಿ ಒಂದಿಲ್ಲ, ಗೌರವನ್ನೆಲ್ಲ ಮುಂದಲ್ಲಾದ್ರೆ ನಮಗೆ ಡಿಸೈನಿಗೆ ತಕ್ಕನಾಗಿ ಏನು ಬೇಕೋ ಅವೆಲ್ಲ ಡಿಸೈನಿಗೆ ತಕ್ಕನಾಗಿ ಹೊಡೆದಿದ್ದೀವಿ ಸರ್. ಸೊ ಒಟ್ಟಾರಿಗೆ ಪರಿಸರ ಸ್ನೇಹಿ ಗಣಪತಿಯನ್ನು ಇಲ್ಲಿ ತಂದು ಮಾಡ್ತಕ್ಕಂಥ ಒಂದು ಕೆಲಸ ನಿಮ್ಮಿಂದ ಆಗ್ತಾಯಿದೆ. ಬಾಂಬೆ ಮೋಲ್ಡು ಅಂತಾರೆ, ಆದರೆ ಬಾಂಬೆ ಮೋಲ್ಡ್ ಯಾವೂ ಇಲ್ಲ, ಎಲ್ಲ ಮಣ್ಣಿನಿಂದಲೇ ಮಾಡಿರೋದು. ಡಿಸೈನ್ ಮಾತ್ರ ಬಾಂಬೆ ಡಿಸೈನ್ ಇದ್ದಾವೆ, ಎಲ್ಲ ಫುಲ್ಲು ಮಣ್ಣಾಗಿದೆ.
ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಗಣೇಶ ಚತುರ್ಥಿಗೆ ಭಕ್ತಾದಿಗಳು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಗಣೇಶ ಮೂರ್ತಿಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳು ನೋಡಿದಾಗ ಗಣೇಶ ಚತುರ್ಥಿ ಈ ಬಾರಿ ಸಾಕಷ್ಟು ವಿಜೃಂಭಣೆಯಿಂದ ನಡೆಯುವಂಥ ಸಾಧ್ಯತೆಗಳು ಪ್ರಕಟವಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮ್ಮಕ್ ಟಿವಿ, ತುಮಕೂರು. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತುಮಕೂರು ರೌಂಡ್ ಟೇಬಲ್ 173 ಮತ್ತು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ವತಿಯಿಂದ ಶಿಕ್ಷಕರನ್ನು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸಿದರು. ತುಮಕೂರು ರೌಂಡ್ ಟೇಬಲ್ 173 ಮತ್ತು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯಿಂದ ಮಂಜುನಾಥ್, ಮಧುಮತಿ, ಪುಷ್ಪಲತಾ, ಕುಸುಮ, ವೆಂಕಟೇಶ್ವರ, ಸುರೇಂದ್ರ ಕುಮಾರ್, ಗೋಪಾಲರಾಜು, ಸುಮಾ, ಶೀಲಾ ಸೇರಿದಂತೆ ಹಲವಾರು ಶಿಕ್ಷಕರನ್ನು ಗೌರವಿಸಲಾಯಿತು. ಇದೇ ವೇಳೆ ಸನ್ಮಾನಿತರಾದ ವೆಂಕಟೇಶ್ ಅವರು ಮಾತನಾಡಿ, ಪ್ರಶಸ್ತಿ ಪಡೆಯಬೇಕಾದರೆ ಅರ್ಜಿ ಹಾಕಿ ಒತ್ತಡ ತರಬೇಕು, ಆದರೆ ವಿದ್ಯಾವಾಹಿನಿ ಸಂಸ್ಥೆಯು ಪಾರದರ್ಶಕವಾಗಿ ಆಯ್ಕೆ ಮಾಡಿ ಶಿಕ್ಷಕರನ್ನ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ತಿಳಿಸಿದ್ರು. ಕಾಲದಲ್ಲಿ ಪ್ರಶಸ್ತಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ಯಾವ ರೀತಿ ಆಯ್ಕೆ ಮಾಡ್ಯಾರ ಅಂತ ಮತ್ತೆ ಕೇಳಿದಾಗ ಸಮೂಹದಲ್ಲಿ ಮಕ್ಕಳನ್ನ ಕೇಳಿದರೆ ಅಂದ್ರೆ ಆಯ್ಕೆ ಪಾರದರ್ಶಕವಾಗಿ ಅರ್ಹ ಶಿಕ್ಷಕರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆನೇ ಒಂಥರ ಚೆನ್ನಾಗಿದೆ. ಹಾಗಾಗಿ ಇದಕ್ಕೆ ಕಾರಣಕರ್ತ ಆಗಿರತಕ್ಕಂತಹ ತುಮಕೂರು ರೌಂಡ್ ಟೇಬಲ್ 173 ಹಾಗೂ ವಿದ್ಯಾನಿಧಿ ಸಮೂಹ ಸಂಸ್ಥೆಗಳಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ತುಮಕೂರು ರೌಂಡ್ ಟೇಬಲ್ 173 ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ನಾನು ಇನ್ನು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್, ತುಮಕೂರು ರೌಂಡ್ ಟೇಬಲ್ 173 ಅಧ್ಯಕ್ಷ ಕಿರಣ್, ಕಾರ್ಯದರ್ಶಿ ಆಕಾಶ್, ಪ್ರಮೋದ್, ಶ್ರೀನಿವಾಸ್ ಮಿತ್ರ, ಬಾನು, ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಉಪನ್ಯಾಸಕರುಗಳು ಪಾಲ್ಗೊಂಡಿದ್ದರು. ಕೆಲಸ ಮಾಡಿಸಿಕೊಂಡು ಕಾರ್ಮಿಕರಿಗೆ ಕೂಲಿಯನ್ನು ನೀಡದೆ ಮನಬಂದಂತೆ ವರ್ತಿಸುತ್ತಾ ಜೀತ ಪದ್ಧತಿಯ ರೀತಿ ದೌರ್ಜನ್ಯ ನಡೆಸಿರುವ ಅಮಾನವೀಯ ಘಟನೆ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದಲ್ಲಿ ನಡೆದಿದ್ದು, ಜಮೀನಿನ ಮಾಲೀಕನನ್ನ ವಶಕ್ಕೆ ಪಡೆದು ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ಕಲ್ಪತರು ನಾಡು, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಸೇರಿದಂತೆ ಹಲವು ಭಾಗಗಳಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಈ ಕೃತ್ಯ ಸಾಕ್ಷಿಯಾಗಿದ್ದು, ಮೈಸೂರು, ಬಳ್ಳಾರಿ, ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಕೂಲಿ ಕೆಲಸದ ಆಸೆಯನ್ನು ತೋರಿಸಿ ಕಾರ್ಮಿಕರನ್ನ ಕೆಲಸಕ್ಕೆಂದು ಕರೆತಂದು ಭೂ ಮಾಲೀಕರು ರೈತರಿಂದ ಕೆಲಸ ಮಾಡಿಸಿಕೊಂಡು ನಂತರ ಅವರ ಬಳಿ ಇದ್ದ ಆಧಾರ್ ಕಾರ್ಡ್, ವೋಟರ್ ಐಡಿ, ಮೊಬೈಲ್ ಫೋನ್ಗಳನ್ನು ಕಿತ್ಕೊಂಡು ಶೆಡ್ಗಳಲ್ಲಿ ಕೂಡಿ ಹಾಕಿ ತಳಿಸಿ ಕಾವಲಿಗೆ 4-5 ಜನ ಗೂಂಡೆಗಳನ್ನು ನೇಮಕ ಮಾಡಿ ಕೆಲಸ ಮಾಡಿಸಿಕೊಂಡಿರುವ ಅವಮಾನವೀಯ ಘಟನೆ ನಡೆದಿದೆ. ಮತ್ತು ರೂಮ್ ನಲ್ಲಿ ಮಲ್ಕೊಂಡ್ರೆ ಸರ್ ಎಲ್ಲಾರು ಬೈತಾರ ಸರ್, ಬಾಳ ಬೈತಾರ ಸರ್, ಹೇಗ್ ತಡ್ಕೊಳ್ಳೋದು ಸರ್? ಸರ್ ದುಡ್ಡು ಕೂಡ ಸಿಕ್ಕ ದಯವಿಟ್ಟು ತಾಲೂಕು ಕೆಂಪತ್ತಲ ಗ್ರಾಮ, ನಮ್ಮೂರ ಅದು ನಾಯರದ ಹೆಂಡತಿ ಮನೆಯಲ್ಲಿ. ನಾನು 4 ಕಂತಿನ ಇನ್ಶೂರೆನ್ಸ್ ಎಲ್ಲ ಸಿಗಬೇಕು, ಅದನ್ನ ಬಿಡ್ತೀರ ಸರ್? ಈ ಥರ ಕರ್ಕೊಂಡ್ಬಂದು ಗಾರ ಕೆಲಸ ಮಾಡಿದ್ರೆ ಮೋಸ ಮಾಡ್ತಿದ್ದೀರ ಸರ್? ಏನು ಮಾಡಿದ್ರು ಗಾರ ಕೆಲಸ ಕರ್ಕೊಂಡ್ಬಂದ್ರೆ ಶುಂಠಿ ಹಾಕಿಸ್ತಿದ್ದಾರೆ? ಕೂಲಿ ಕೊಡಲ್ವಾ? ಕೊಟ್ಟಿಲ್ಲ ಸರ್. ಹ್ಞೂ, ಏನಂತಾರೆ ಕೇಳಿರೆ? ಗೌರವ ಹೋಗೋದೇನು ಕೊಡ್ತೀವಿ. ಹಾಂ, ಎಷ್ಟು ಕೊಡ್ಬೇಕು ಕೂಲಿನ ನಿನಗೆ? ನಾನು 10 ಸರ್. ಯಾರಿಗೆ ಕೊಡೋದಿಲ್ಲ, ಕಮ್ಮಿನ ಕಮ್ಮಿ ಎಲ್ಲರೂ. ಎಷ್ಟು ಕೂಲಿ ಎಷ್ಟು ಒಂದ್ ದಿವಸಕ್ಕೆ? 700 800 ರೂಪಾಯಿ ಮಾತಾಡಿದ್ರೆ. ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ ಸರ್. 1 ರೂಪಾಯಿ. ಎಷ್ಟು ಜನ ಬಂದಿದ್ದೀರಾ ಅಲ್ಲಿಂದವ? ನೋಡಿ ಸರ್, ನಾನು ಇವನು ಬಂದಿರೋದು. ಕಳೆದ 2 ವರ್ಷಗಳಿಂದಲೂ ಅರಸೀಕೆರೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಕೆಲಸಕ್ಕೆ ನೇಮಿಸಿ ಅಲ್ಲಿಂದ ಬೇರೆಡೆ ಕೆಲಸಕ್ಕೆ ಸ್ಥಳಾಂತರಿಸುವ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಕಾರ್ಮಿಕರಿಗೆ ಕುಡಿಯಲು ಮದ್ಯ ಹಾಗೂ ಊಟ ಮಾತ್ರ ನೀಡುತ್ತಿದ್ದು, ಹೆಚ್ಚು ಮಾತನಾಡಿದರೆ ದೌರ್ಜನ್ಯವೆಸಗಿದ್ದಾರೆ. 2 ವರ್ಷಗಳಿಂದ ನಯಾ ಪೈಸೆ ಕೂಲಿಯನ್ನು ನೀಡದೆ ಜೀತ ಮಾಡಿಸಲಾಗ್ತಿದೆ ಆರೋಪ ಕೇಳಿಬಂದ ಹಿನ್ನೆಲೆ
ಹಾಲ್ಕುರಿಕೆಯ ಶ್ರೀಮಠದ ಜಮೀನಿನ ಪಕ್ಕದಲ್ಲಿದ್ದ ಕಾರ್ಮಿಕರ ಕ್ಯಾಂಪ್ಗೆ ಭೇಟಿ ನೀಡಿ ಕಾರ್ಮಿಕರ ರಕ್ಷಣೆಯನ್ನ ಮಾಡಿ ಮೇಸ್ತ್ರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಜಾತ್ರೆ, ಊರ ಹಬ್ಬ ಮತ್ತು ಗಣೇಶ ಉತ್ಸವಗಳಲ್ಲಿ ಆಹಾರ ಪ್ರಸಾದ ಮಜ್ಜಿಗೆ ವಿತರಣೆಯಿಂದ ಸಾರ್ವಜನಿಕರು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲು ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಅಂತ ಶಿರಾ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಜಾತ್ರೆ ಮತ್ತು ಊರ ಹಬ್ಬಗಳ ಆಯೋಜಕರು ಸಾರ್ವಜನಿಕರಿಗೆ ಆಹಾರ ಮತ್ತು ಪ್ರಸಾದ ವಿತರಣೆ ಮಾಡುವ ಮುನ್ನ ನಗರ ಪ್ರದೇಶದಲ್ಲಿ ನಗರಸಭೆ, ಗ್ರಾಮೀಣ ಪ್ರದೇಶಗಳಲ್ಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ, ಆಹಾರ ಸುರಕ್ಷತಾ ಅಧಿಕಾರಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಳನ್ನು ಒಳಗೊಂಡಂತೆ ರಚಿಸಲಾದ ಸಮಿತಿಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಕೊಳವೆ ಬಾವಿ, ಪೈಪ್ಲೈನ್, ಓವರ್ ಹೆಡ್ ಟ್ಯಾಂಕ್, 6 ಪ್ಲಾಂಟ್ಗಳನ್ನು ಸುಸ್ಥಿತಿಯಲ್ಲಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ಕುಡಿಯುವ ನೀರನ್ನು ಪಡೆದ ನೀರಿನ ಮೂಲ ಮತ್ತು ನೀರಿನ ಗುಣಮಟ್ಟ, ನೀರನ್ನು ಸಾಗಿಸಲು ಉಪಯೋಗಿಸುವ ಟ್ಯಾಂಕರ್ ಮತ್ತು ಶೇಖರಿಸುವ ಟ್ಯಾಂಕರ್ಗಳ ಶುಚಿತ್ವದ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಸೂಚಿಸಿದರು. ಇನ್ನು ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ರುದ್ರೇಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ಇತರೆ ಅಧಿಕಾರಿಗಳು ಹಾಜರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಆದರೂ ಸಹಿತ ಕೆಲವೊಂದು ಕಡೆ ನಮಗೆ ನಮ್ಮ ತಪ್ಪಿನ ಹಿಂದಲೋ ಅಥವಾ ಆಯೋಜಕರು ಏನಾದರೂ ಒಂದು ತಪ್ಪು ಮಾಡ್ತಾರೆ. ಒಂದು ಸಣ್ಣದರಿಂದಲೇ ದೊಡ್ಡದಾಗುತ್ತೆ. ನಾವು ಮೊನ್ನೆ ಪೇಪರಲ್ಲಿ ಓದ್ತಾ ಇದ್ವಿ, ಈ ಮೂಡಿಗೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡುವಾಗ ಟ್ರ್ಯಾಕ್ಟರ್ನಲ್ಲಿ ಒಂದು ವಿದ್ಯುತ್ ಸ್ಪರ್ಶಿಸಿ ಒಬ್ಬರಿಬ್ಬರು ತೀರೋದ್ರು ಅಲ್ವಾ. ಆ ಥರದ ಯಾವುದೇ ಸನ್ನಿವೇಶಗಳು ಆಗಬಾರ್ದು. ಈಗ ಗಣೇಶನ ವಿಸರ್ಜನೆ ಮಾಡುವಾಗಲೂ ಅಷ್ಟೇ ವಿದ್ಯುತ್ ಅವಘಡಗಳಾಗ ಸಂಭವ ಇರುತ್ತೆ. ಆಮೇಲೆ ಪೆಂಡಲನ್ನು ಹಾಕ್ತೀವಿ ನಾವು ಗಣೇಶನ ಕೂರಿಸುವಾಗ, ಆ ಪೆಂಡಲ್ ಹಾಕ್ತಕ್ಕಂಥ ಟೈಮಲ್ಲೂ ಸಹಿತ ಈ ಕಬ್ಬಿಣದ ಪೆಂಡಲ್ ಹಾಕಿರ್ತೀವಿ, ಆವಾಗಲೂ ಸಹಿತ ವಿದ್ಯುತ್ ಸ್ಪರ್ಶಿಸಿ ಅಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ತಕ್ಕಂಥವು ಭಾಳಷ್ಟು ಆಗಿದೆ. ಆ ಥರದವು ಆಗಬಾರ್ದು ಅಂತೇಳ್ಬಿಟ್ಟು ಈಗ ಸರ್ಕಾರದ ನಿರ್ದೇಶನದಂತೆ ನಾವು ಒಂದು ಅನುಮತಿಯನ್ನು ತಗೋಬೇಕು ಕಂಪಲ್ಸರಿಯಾ. ಯಾರು ಎಲ್ಲೆಂದರಲ್ಲಿ ಗಣೇಶನ ಇಡೋಂಗಿಲ್ಲ, ಅನುಮತಿ ತಗೊಂಡು ಗಣೇಶನ ಕೂರಿಸ್ಬೇಕು. ಕೂರಿಸುವಾಗ ಕೆಲವೊಂದು ಗೈಡ್ಲೈನ್ಸ್ ಇದೆ, ಸರ್ಕಾರದ ಮಾರ್ಗದರ್ಶನ ಇದೆ, ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಬೇಕು. ಹಾಗಾಗಿ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ನಾವು ಆಚರಿಸ್ಬೋದು, ಯಾವುದೇ ಅವಘಡ ಸಂಭವಿಸಿದಂತೆ ಅಂತೇಳ್ಬಿಟ್ಟು ಹೇಳಿರೋದ್ರಿಂದ ನಾವು ಸಿಟಿನಲ್ಲಿ ಏಕಗವಚ ಸಿಸ್ಟಮನ್ನು ಮಾಡಿದ್ದೀವಿ, ನಗರಸಭೆಯಲ್ಲೇ ಮಾಡಿದ್ದೀವಿ. ಏಕಗವಚ ಸಿಸ್ಟಮ್ ಅಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ಎಲ್ಲ ಇಲಾಖೆಗಳು ಬರ್ತವೆ. ಒಂದು ನಮ್ಮ ನಗರಸಭೆ, ಎರಡನೇದು ಪಿ ಡಬ್ಲ್ಯೂ ಡಿ ಅವರು ಅವರು ಇರ್ತಾರೆ ಒಬ್ಬರು, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ಸು ಅವರು ಇರ್ತಾರೆ, ಮತ್ತು ಪೊಲೀಸ್ ಇಲಾಖೆಯಿಂದಲೂ ಇರ್ತಾರೆ, ಮತ್ತು ಬೆಸ್ಕಾಮ್, ಇಷ್ಟು 5 ಇಲಾಖೆಯವರು ಸಹಿತ. ಮಾನ್ವಿಯಲ್ಲಿ ಈ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ಗಣೇಶ ಚತುರ್ಥಿಯಂದು ಗಲಾಟೆಯಾದ ವಿಷಯವೇ ಇಲ್ಲ. ಯಾಕೆಂದರೆ ನಾವೆಲ್ಲರೂ ಸೇರಿ ಹಬ್ಬ ಆಚರಿಸೋಣ ಅಂತ ಮುಸ್ಲಿಂ ಸಮಾಜದ ಧರ್ಮಗುರು ಸಜ್ಜಾದ್ ಹುಸೇನಿ ಮತವಾಲೆ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಗಣೇಶ ಹಾಗೂ ಏದ್ ಮಿಲಾದ್ ಸಭೆಯಲ್ಲಿ ಮಾತನಾಡಿ, ಮಾನ್ವಿ ಅಂದರೆ ಶಾಂತಿಯ ಊರು ಇದ್ದಂಗೆ. ಇಲ್ಲಿ ಯಾರೂ ಸಹ ಜಗಳವಾಡುವ ಪದ್ಧತಿ ಇಲ್ಲ. ಯಾರಾದರೂ ಹಿರಿಯರು ಹೇಳಿದರೆ ಸಾಕು, ಸೌಹಾರ್ದತೆಯಿಂದ ಬದುಕುವ ವಿಚಾರ ಇದೆ ಅಂತ ಬಣ್ಣಿಸಿದ್ರು. ನಮ್ಮ ಬಸವಂತಪ್ಪ ಸಾಹೇಬರು ಹೇಳಿದ್ರು, ಆದರೆ ಹೇಳೋದೇನಂದ್ರೆ ನೀವು ಇದೇ ರೀತಿಯಾಗಿ ನಡಿಬೇಕು. ಬರೀ ನಾವು ಹೇಳ್ತೀವಿ ಒಂದು ಮಾಡ್ತೀವಿ ಒಂದು ಅಂದರೆ ಅಲ್ಲ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾಕೆ ಬಂದರು, ಗೌರಿ ಗಣೇಶ ಹಬ್ಬವನ್ನು ಆಚರಿಸುವ ಉದ್ದೇಶವೇನು ನಾವು, ಅದು ಶಾಂತಿ ಸಲುವಾಗಿ. ಹಿಂದಿನ ಇತಿಹಾಸವನ್ನು ನಾವು ನೆನಪಿಡಬೇಕು. ಹಬ್ಬ ಯಾಕೆ ಆಚರಿಸ್ತಾರಪ್ಪ, ಹಬ್ಬದ ವಿಶೇಷತೆ ಏನು, ಇದೆಲ್ಲ ನಾವು ಒಬ್ಬೊಬ್ಬರು ಒಬ್ಬೊಬ್ಬ ರೀತಿಯಿಂದ ಹೇಳ್ತೀವಿ, ಅದು ಬರ್ತದೆ. ಅದೇ ರೀತಿಯಾಗಿ ನಾವು ಇವತ್ತು ನಾವು ಹಬ್ಬವನ್ನು ಆಚರಿಸುತ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ಹುಟ್ಟಿದರು. ಅವರು ಹುಟ್ಟಕ್ಕಿಂತ ಮೊದಲೇ ಅನೇಕ ಪಕ್ಷಿಗಳು ಎಲ್ಲ ಸಂತೋಷ ಪಡ್ತಿದ್ದು, ವಾತಾವರಣನೇ ಪೂರಾ ಚೇಂಜ್ ಆಯಿತು ಇಡೀ ಮಕ್ಕ ನಗರದ ಪ್ರತಿಯೊಂದು. ನಾವು ಕಳೆದ 50 ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಿಸುವ ಮಾನ್ವಿ ಪೊಲೀಸ್ ಠಾಣೆಗೆ ಸಭೆಗೆ ಆಗಮಿಸುತ್ತಿದ್ದೇವೆ. ಆದರೆ ಮಾನ್ವಿಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ನಡುವೆ ಗಲಾಟೆಯಾದ ಇತಿಹಾಸ ಇಲ್ಲ. ಯಾಕಂದರೆ ಸಹೋದರರಂತೆ ಬದುಕಿದ್ದರಿಂದ ಈ ಮಾತು ಹೇಳ್ತಿದ್ದೇನೆ ಅಂತ ತಿಳಿಸಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಿಳಿಸಲು ಸಂತಸದಿಂದ ಬರ್ತಿದ್ದ ಲೋಯೋಲಾ ಶಾಲೆಯ ವಿದ್ಯಾರ್ಥಿಗಳು ಬಸ್ ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಸಂಭವಿಸಿದೆ.
ಗುಂಡಿ ಜಂಪ್ ತಲುಪಿಸಲು ಹೋದಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಶಾಲಾ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ಮಸಣದ ಹಾದಿ ಸೇರಿದರೆ ಸರ್ಕಾರಿ ಬಸ್ನ 20ಕ್ಕೂ ಹೆಚ್ಚು ಪ್ರಯಾಣಿಕರು ಗಂಭೀರ ಗಾಯಗೊಂಡಿದ್ದಾರೆ. ಅಪಘಾತಕ್ಕೆ ರಾಜ್ಯ ಹೆದ್ದಾರಿಯ ಗುಂಡಿಗಳೇ ಕಾರಣ. ಗುಂಡಿ ಮುಚ್ಚುವ ನೆಪದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಣ ನುಂಗಿ ಹಾಕಿದ್ದರಿಂದ ಈ ಅವಘಡ ಸಂಭವಿಸುತ್ತಿದೆ ಅಂತ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕೋಲಾರದ ಮಸ್ತಿ ಹೋಬಳಿಯ ಸರ್ವೆ ನಂಬರ್ 525ರಲ್ಲಿ ಏಕಾಏಕಿ ಮನೆ ತೆರವು ಕಾರ್ಯಾಚರಣೆ ನಡೆಸಿರುವ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಕಾಲ್ನಡಿಗೆ ಜಾಥಾವನ್ನ ನಡೆಸಿ ತಾಲೂಕು ಆಡಳಿತದ ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವೆ ನಂಬರ್ 525ರಲ್ಲಿ ಕೂಲಿ ಕಾರ್ಮಿಕರು, ದೀನ ದಲಿತರು ಬಂಡೆಗಳ ಮೇಲೆ ನಿರ್ಮಿಸಿಕೊಂಡಿದ್ದ ಮನೆಗಳನ್ನ ತಹಸೀಲ್ದಾರ್ ಮತ್ತು ಆರ್ಐ ನಾರಾಯಣ ಸ್ವಾಮಿ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿ ಏಕಾಏಕಿ ಧ್ವಂಸ ಮಾಡಿರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ನಾಡ ಕಚೇರಿ ಎದುರು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದೂರಿದ್ದಾರೆ. ಇನ್ನು ತಹಸೀಲ್ದಾರ್ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ಮಾಸ್ತಿಯ ಸರ್ವೆ ನಂಬರ್ 350 ಸರ್ಕಾರಿ ಸಂತೆ ತೋಪ್ನಲ್ಲಿ ಅಕ್ರಮ ಈ ಖಾತೆ ಹಾಗೂ 525 ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದರು. ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಅಕ್ರಮ ಅಂಗಡಿ ಮಳಿಗೆಗಳು ತಲೆ ಎತ್ತಿರುವುದನ್ನು ಹಾಗೂ ಸರ್ಕಾರಿ ಗೋಮಾಳ ಭೂಮಿಯನ್ನು ಕೂಡಲೇ ಜಿಲ್ಲಾಡಳಿತ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟಿ ರಮೇಶ್, ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ, ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ಸಂಘಟನಾ ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ, ಅಂಬರೀಶ್ ಮೌರ್ಯ, ಮೇಲನೂರು ವೆಂಕಟೇಶ್ ಸೇರಿದಂತೆ ನೂರಾರು ಪದಾಧಿಕಾರಿಗಳು ಹಾಜರಿದ್ದರು. ಗುಬ್ಬಿ ತಾಲೂಕಿನ ನಿಟ್ಟೂರು ರಸ್ತೆಯ ಹೊಸಕೆರೆಯಿಂದ ತೆವಡೇಹಳ್ಳಿಯವರೆಗೂ ಜೆಜೆಎಂ ಕಾಮಗಾರಿ ಮಾಡಿ ಚೆನ್ನಾಗಿದ್ದ ಡಾಂಬರು ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿತ್ತು. ಇದನ್ನು ಅರಿತ ಆಟೋ ಚಾಲಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಕಾಂಕ್ರೀಟ್ ಅನ್ನು ಹಾಕಿ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಯನ್ನ ಮಾಡಿ ರಸ್ತೆಯನ್ನ ಸರಿಯಾಗಿ ಮುಚ್ಚದೆ ಹೋಗಿದ್ದರಿಂದ ವಾಹನಗಳು ಸಂಚರಿಸಲು ಕಷ್ಟಪಡುವಂತಾಗಿತ್ತು. ಪ್ರತಿನಿತ್ಯ ನಿಟ್ಟೂರಿನಿಂದ ಹೊಸಕರಿಗೆ ಸಂಚರಿಸುವ ಆಟೋ ಚಾಲಕರು ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದೇವೆ, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಟೋ ಚಾಲಕ ಸುರೇಶ್ ಮಾತನಾಡಿ, ಜಲಜೀವನ್ ಮಿಷನ್ ಕಾಮಗಾರಿ ಮಾಡುವವರು ರಸ್ತೆ ಪೈಪ್ಲೈನ್ ಮಾಡಲು ಹೋಗಿ ಪೈಪ್ ಹಾಕಿ ಕಾಟಾಚಾರಕ್ಕೆ ಗುಂಡಿಗಳನ್ನ ಮುಚ್ಚಿ ಹೋಗಿದ್ದಾರೆ. ರಸ್ತೆಯನ್ನ ಅಗಿದು ಚೆನ್ನಾಗಿರುವ ರಸ್ತೆಗಳನ್ನು ಹಾಳು ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಪ್ರಯೋಜನವಾಗಿಲ್ಲ. ಆದ್ದರಿಂದ ಆಟೋ ಸಂಘದ ಚಾಲಕರು ಸ್ವಂತ ಹಣದಲ್ಲಿ ರಸ್ತೆಯನ್ನು ಸರಿಪಡಿಸಲಾಗಿದೆ ಎಂದರು. ಜಲಜೀವನರು ಎಲ್ಲ ರೋಡ್ಗಳನ್ನ ಕಟ್ ಮಾಡಿ ಸರಿಯಾಗಿ ಅದನ್ನ ಮುಚ್ಚಲೇ ಹೋಗ್ಯಾರೆ. ಅದರಿಂದ ನಾವೇ ಸ್ವಯಂಪ್ರೇರಣವಾಗಿ ಆಟೋದವರು ದುಡ್ಡು ಹಾಕೊಂಡು ಈ ರೋಡ್ನ ಗುಂಡಿಗಳನ್ನ ಮುಚ್ಕೊಂತಾ ಇದ್ದೀವಿ. ಯಾಕಂದ್ರೆ ಬೆಳಗ್ಗೆ ಆದ್ರೆ ನಾವು ಇಲ್ಲೇ ಪ್ಯಾಸೆಂಜರ್ ನೋಡಿತಾ ಇರ್ತೀವಿ, ಅದರಲ್ಲಿ ಮಕ್ಕಳು ಮರಿ ಇರ್ತವೆ, ಮಸ್ರಿ ಬಾಣ್ತಿದ್ದರು ಇರ್ತಾರೆ, ಪ್ರೆಗ್ನೆಂಟ್ ಇರ್ತಾರೆ, ಅವರು ಕುಟ್ಟಾಟ ಅವರಿಗೆ ನೋವು ಆಗುತ್ತೆ. ಆದ್ದರಿಂದ ನಾವೇ ಮಾಡ್ತಾ ಇದ್ದೀವಿ. ಜಲಜೀವನದವರು ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಆಮೇಲೆ ಆಫೀಸರ್ಗಳು ಸುಮ್ಮನೆ ಓಡಾಡ್ತಾರೆ ಬೆಳಗ್ಗೆ ಎದ್ರೆ. ಎಂ ಪಿಗಳು, ಎಮ್ ಎಲ್ ಎಗಳು ಪ್ರತಿಯೊಬ್ಬರು ಓಡಾಡ್ತಾರೆ ಇಲ್ಲಿ. ಪಿಡಿಒಗಳು, ಹಾಲೆ ಮೆಂಬರ್ಗಳು, ಮಾಜಿ ಮೆಂಬರ್ಗಳು. ಇನ್ನು ಈ ರಸ್ತೆಯಲ್ಲಿ ಬಸ್ಸುಗಳು, ಆಟೋಗಳು, ಶಾಲಾ ವಾಹನ ಸೇರಿದಂತೆ ಬೈಕ್ಗಳು, ದೊಡ್ಡ ದೊಡ್ಡ ಲಾರಿಗಳು ಈ ರಸ್ತೆಯ ಮೂಲಕ ಹೋಗಿದ್ದು ತುಂಬಾ ರಸ್ತೆಗಳು ಹಾಳಾಗಿವೆ. ಬಹುತೇಕ ಭಾಗದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯವರು ರಸ್ತೆಗಳನ್ನು ಸರಿಪಡಿಸದೆ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ. ಅಧಿಕಾರಿಗಳಿಗೆ ಸುಮಾರು ದಿನಗಳಿಂದ ತಿಳಿಸಿದರೂ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಆಟೋ ಚಾಲಕರು ಎಲ್ಲರೂ ಸೇರಿಕೊಂಡು ಸ್ವಂತ ಹಣ ಹಾಕಿ ರಸ್ತೆಯನ್ನು ಸರಿಪಡಿಸಲಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ರಸ್ತೆಗಳನ್ನು ಮುಚ್ಚುವಂತಾಗಲಿ ಎಂದು ತಿಳಿಸಿದರು. ಮೋಹನ್ ಯಮೇನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಗೆಜ್ಜೆಗುಪ್ಪಿ ಗ್ರಾಮದಲ್ಲಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿ ಮುಸ್ಲಿಂ ಸಮುದಾಯದವರಿಗೆ ಶುಭವನ್ನು ಹಾರೈಸಿದ್ದಾರೆ. ವಿಜಯಪುರ ಹೋಬಳಿಯ ಗೆಜ್ಜೆಗುಪ್ಪಿಯಲ್ಲಿ ಹಜರತ್ ಸೈಯದನ ಬಾಬಾ ಫಕ್ರುದ್ದೀನ್ ಚಿಸ್ಟಿ ಉಲ್ ಖಾದರಿಯ ದರ್ಗಾ ಮುಂಭಾಗದಲ್ಲಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಶಾದಿ ಮಹಲ್ ನಿರ್ಮಾಣಕ್ಕೆ 3 ಕೋಟಿ, ವಿಜಯಪುರ ಜಾಮಿಯಾ ಮಸೀದಿ ಅಭಿವೃದ್ಧಿಗೆ 30 ಲಕ್ಷ, ಇನ್ನೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸದ್ಯದಲ್ಲೇ ಶಂಕುಸ್ಥಾಪನೆ ಮಾಡಲಿದ್ದು ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ದೇವಾಲಯಗಳಿಗೆ ಮಸೀದಿಗಳಿಗೆ ಬಂದು ಹೋಗುವ ಕೆಲಸವಾಗಬೇಕು, ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯಿಂದ ಬಾಳ್ವೆ ಮಾಡಬೇಕು ಅಂತ ಸಲಹೆ ನೀಡಿದರು.
ಕ್ರಾಸ್ ಮಾಡಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಡಬೇಕು ಅಂತ ಇದು ಕಾರಣಾಂತರದಿಂದ ವಕ್ಫ್ ಬೋರ್ಡ್ಗೆ ಸೇರಿಲ್ಲ. ಈಗ ನಮ್ಮ ಎಲ್ಲ ಮುಖಂಡರು ಸೇರಿ ಮಂಜಣ್ಣ ಮತ್ತು ಮುಬಾರಕ್ ಅವರು, ಅನೀಕ್ ಅವರು ಮತ್ತು ಎಲ್ಲ ಮುಖಂಡರು, ಇಸಾರ್ ಸಾಹೇಬರು ಇದನ್ನು ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವಿದನ್ನು ವಕ್ಫ್ ಬೋರ್ಡ್ಗೆ ಸೇರಿಸೋದ್ರ ಮುಖಾಂತರ ಇಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೂರು ಶಾದಿ ಮಹಲ್ಗೆ 3,90,00,000 ರೂಪಾಯನ್ನು ಮಂಜೂರು ಮಾಡ್ತಾ ಇದ್ದೀವಿ. ಶಾದಿ ಮಹಲ್ ಒಂದಾದರೆ ಎಲ್ರಿಗೂ ಅನುಕೂಲ ಆಗ್ತದಂತ ಜೀವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಿಕ್ಕತ್ಮಂಗಲದಲ್ಲಿ ದರ್ಗಾ ಹತ್ರ ಅಲ್ಲಿ 30,00,000 ರೂಪಾಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಇನ್ನೊಂದು ವಿಜಯಪುರ ಟೌನ್ನಲ್ಲಿ ಜಾಮಿಯಾ ಮಸೀದಿಗೆ 30,00,000 ರೂಪಾಯಿಗಳನ್ನು ಕೂಡ ಮಂಜೂರು ಮಾಡ್ತಾ ಇದ್ದೀವಿ ಮತ್ತು ಕಬರಸ್ತಾನಿಗೆ 1,00,00,000 ರೂಪಾಯಿಗಳನ್ನು ಕೂಡ ಮಂಜೂರು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಮಾಡಿ ಜಾತ್ರೆಯಲ್ಲಿ ನೀವು ಭಾಗವಹಿಸ್ತೀರಿ, ಉರುಸು ಮತ್ತು ಗಂಧದಲ್ಲಿ ನಾವು ಭಾಗವಹಿಸ್ತೀವಿ. ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು. ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ಖರು ಇಸಾಯಿ ಎಲ್ಲ ಸೇರಿ ನಾವೆಲ್ಲ ಭಾರತೀಯರು. ಈ ಭಾರತದ ಭೂಮಿ ಮೇಲೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಬೇಕಾಗಿದೆ. ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ನಾನು ಕಳೆದ 30 ವರ್ಷಗಳಿಂದ ಈ ದರ್ಗಾದ ಹಲವು ಕಾರ್ಯಗಳಿಗೆ ಭಾಗಿಯಾಗ್ತಿದ್ದೇನೆ. ಈ ಬಾರಿ ಇದನ್ನು ವಕ್ಫ್ ಬೋರ್ಡ್ಗೆ ಸೇರಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಮುಂದಿನ ಕಾರ್ಯಕ್ರಮಕ್ಕೆ ಬರುವ ವೇಳೆ ದರ್ಗಾಗೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸಚಿವ ಜಮೀರ್ ಅಹಮದ್ ಜೊತೆಗೂಡಿ ಬರುವುದಾಗಿ ಸಚಿವರು ಭರವಸೆಯನ್ನು ನೀಡಿದ್ದಾರೆ. ಎಲ್ಲ ಬಾಂಧವರು ಒಗ್ಗಟ್ಟಿನಿಂದ ಬಾಳ್ಬೇಕು ಅಂತ ತಿಳಿಸಿದರು. ಈ ಕ್ಷೇತ್ರಕ್ಕೂ ಕೂಡ ನಾನು ಹಲವು ಯೋಜನೆಗಳನ್ನು ಹಾಕೊಂಡು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೇನೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯಂತೆ ಈಗ ಅವರು ಕಾರ್ಯತತ್ಪರರಾಗಿದ್ದಾರೆ. ಈ ಕ್ಷೇತ್ರದ ಕೆಲವು ತಾಂತ್ರಿಕ ಕಾರಣಗಳಿಂದ ವಕ್ಫ್ ಬೋರ್ಡ್ನ ಒಂದು ಮಂಜೂರಾತಿ ಪಡ್ಕೊಳ್ಳಕ್ಕೆ ನಾವು ಕಾಯ್ತಾ ಇದ್ದೇವೆ. ಆದರೆ ಅವರು ಮಾತು ಕೊಟ್ಟಂತೆ ಇತರೆ ಧಾರ್ಮಿಕ ಕ್ಷೇತ್ರಗಳಿಗೆ ಏನೇನು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಗೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಏನೇನು ನಮಗೆ ಯೋಜನೆಗಳನ್ನು ರೂಪಿಸಿದ್ದಾರೆ ಅಂತ ಅವ್ರ ಮಾತುಗಳಲ್ಲೇ ತಮಗೆ ಮುಂದೆ ಹೇಳೋರಿದ್ದಾರೆ. ಅದಕ್ಕಾಗಿ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೇನೆ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಮತ್ತು ಇಡೀ ತಾಲೂಕಿನ ವಿಶೇಷವಾಗಿ ವಿಜಯಪುರದ ದರ್ಗಾ ಮಸೀದಿ ಮತ್ತು ಈದ್ಗಾಗಳ ಅಭಿವೃದ್ಧಿಗೆ 100,00,000 crore ಅನುದಾನವನ್ನು ಅವರು ಮುಂದೆ ತರೋರಿದ್ದಾರೆ. ಈಗಾಗಲೇ ಸುಮಾರು ಒಂದು 5-5.5 crore ಯೋಜನೆಯನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಅದರ ಬಗ್ಗೆ ಕೂಡ ವಿವರವಾಗಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಯಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯ ಪ್ರಸನ್ನ ಕುಮಾರ್, ಪುರಸಭಾ ಸದಸ್ಯರಾದ ಹನೀಫುಲ್ಲಾ, ಇಕ್ಬಾಲ್, ನಾರಾಯಣ ಸ್ವಾಮಿ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಬಂಧಿಸಿರುವ ಅಂತಾರಾಜ್ಯ ಕಳ್ಳರಿಗೆ ಸಂಬಂಧಿಸಿದಂತೆ ದಿನಾಂಕ 11/8/2024 ಸಂಜೆ 6:15 ಶ್ರೀ ಮಂಜುನಾಥ ಫೈನಾನ್ಸ್ ವತಿಯಿಂದ ಹಣವನ್ನು ಕಲೆಕ್ಷನ್ ಮಾಡಲು ಪಳನಿ ಹಾಗೂ ಮಲ್ಲೇಶ್ ಎಂಬುವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳಿದ. ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಣ ಸಂಗ್ರಹಿಸಿ ತಮ್ಮ ಗುಂಡ್ಲುಕುರ್ಗಿ ಗ್ರಾಮದ ಕಡೆಗೆ ಹೋಗುತ್ತಿದ್ದ ವೇಳೆ ಮೂವರು ದುಷ್ಕರ್ಮಿಗಳು ಪಲ್ಸರ್ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ 19,000 ರೂಪಾಯಿ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿದ್ದು ಅದರಂತೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿ ಬಂಧಿತರಿಂದ 8,000 ನಗದು ಹಣ, 1 ಪಲ್ಸರ್ ಬೈಕ್ ವಶಪಡಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ನೋಡಿ, ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು 21 ಆಗಸ್ಟ್ಗೆ ಒಂದು ರಾಬರಿ ಕೇಸ್ ರಿಪೋರ್ಟ್ ಆಗಿದೆ. ಆ ರಾಬರಿ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಪಲನಿ ಸಿ ಅವರು ಕೊಪ್ಪಂದವರು, ಈಗ ನಮ್ಮ ಒಬ್ಬರು ಫೈನಾನ್ಸ್ ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಮನಿ ಕಲೆಕ್ಷನ್ದು. ಅಂದರೆ ಅವರು ಬೇರೆ ಬೇರೆ ಯಾರು ಯಾರು ಲೋನ್ ತೊಗೊಂಡಿದ್ದೀರಾ ಅವರ ಹತ್ರ ಹೋಗಿ ಅವರಿಂದ ಕಲೆಕ್ಷನ್ ಮಾಡ್ತಾಯಿದ್ದೀರಾ. ಸೊ
ಅವರು ಅದೇ ಥರ ರಿಪೋರ್ಟ್ ಮಾಡಿದಿರಾಕಿ ಅದನ್ನು ನಾವು ಕಲೆಕ್ಷನ್ ಮಾಡಿಕೊಂಡು ಆದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಆ ಟೈಮ್ಗೆ ನಮಗೆ ಅಡ್ಡ ಹಾಕಿ ಮೂರು ಜನ ಬೈಕಿಂದ ಬಂದಿದ್ದಾರೆ, ಅಡ್ಡ ಹಾಕಿ ನಮಗೆ ಚಾಕು ಡ್ಯಾಗರ್ ವಗೈರೆ ತೋರಿಸಿ ನಮ್ಮಿಂದ ರಾಬರಿ ಮಾಡಿ ಅರೌಂಡ್ 19,500 ದುಡ್ಡು ತೊಗೊಂಡು ಹೋಗಿದ್ದಾರೆ. ಸೊ ಆಮೇಲೆ ನಾವು ರಾಬರಿ ಕೇಸ್ ದು ಎಫ್ ಐ ಆರ್ ಮಾಡಿದ್ದೀವಿ. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈಗ ನಮಗೆ ಎಲ್ಲ ಕ್ಲಿಯರ್ ಆಗಿದೆ. ನಾವು ಟೋಟಲ್ 4 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದು ಎಲ್ಲ ಕಂಪ್ಲೇನೆಂಟ್ ಯಾರು ಇದೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಿದ್ದಕ್ಕೆ ಅವರು ಅವ್ರದ್ದು ಇದು ಪ್ಲ್ಯಾನ್ ಇದೆ, ಅವರು ಮೇನ್ ಕಾನ್ಸ್ಪಿರೇಟರ್ ಇದೆ. ಈ ಥರ ಕಾನ್ಸ್ಪಿರೇಸಿ ಮಾಡಿದ್ದೀರಾ ಅಂದರೆ ಅವ್ರಿಗೆ ಈ ಥರ ಹ್ಯಾಬಿಟ್ಸ್ ಇದೆ, ಅವರು ಎಸ್ಪೆಕ್ಟ್ ವಗೈರೆ ಆಡ್ತೀರಾ ಮತ್ತು ಆನ್ಲೈನ್ ಗೇಮಿಂಗ್ ಮಾಡ್ತೀರಾ, ಆನ್ಲೈನ್ ಬ್ಯಾಟಿಂಗ್ ವಗೈರೆ ಮಾಡ್ತಾ ಇದ್ದೀರಾ. ಸೊ ಆ ಟೈಮ್ಗೆ ಅವ್ರಿಗೆ ತುಂಬ ದೊಡ್ಡದು ಲಾಸ್ ಆಗಿದೆ. ಸೊ ಈ ಕಾರಣ ಬಗ್ಗೆ ಅವರು ಎಲ್ಲ ಕಾನ್ಸ್ಪಿರೇಸಿ ಮಾಡಿದ್ದೀರಾ. ಅವ್ರದ್ದು ಊರಿದೆ ಕೊಪ್ಪಂ, ಕೊಪ್ಪಂಯಿಂದ ಅವರು ಫ್ರೆಂಡ್ಸ್ಗೆ ಕರೆದು ಈ ಥರ ಒಂದು ಕಾನ್ಸ್ಪಿರೇಸಿ ಟೈಪ್ ಮಾಡಿ ಈ ಥರ ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದೀರಾ. ಆಮೇಲೆ ಪೊಲೀಸ್ಗೆ ಈ ಥರ ಸುಳ್ಳು ಪ್ರಕರಣ ರಿಜಿಸ್ಟರ್ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಿ ರಾಬರಿ ಆಗಿದೆ. ಸೊ ನಮ್ಮ ಸ್ಪೆಷಲ್ ಟೀಮ್ ಲೆಡ್ ಬೈ ಚಿಕ್ಕಬಳ್ಳಾಪುರ ಡಿ ಎಸ್ ಪಿ ಮತ್ತು ಚಿಕ್ಕಬಳ್ಳಾಪುರ ಸಿ ಪಿ ಐ ನೇತೃತ್ವದಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ ಕ್ರೈಮ್ಗೆ. ಆ ಟೈಮ್ಗೆ ನಮಗೆ ಟೋಟಲ್ 4 ಜನ ಆರೋಪಿ ಸಿಕ್ಕಿದೆ. ಸೊ ಫಸ್ಟ್ ಆರೋಪಿ ಕಂಪ್ಲೇಂಟ್ ಯಾರು ಇದೆ ಅವ್ರಿಗೆ ನಾವು ಆರೋಪಿ ಮಾಡಿದ್ದೀವಿ, ಅಂದರೆ ಅವ್ರದ್ದು ಎಲ್ಲ ಪ್ಲ್ಯಾನ್ ಇದೆ, ಅವರು ಈ ಥರ ಎಲ್ಲ ಕಾನ್ಸ್ಪಿರೇಸಿ ಮಾಡಿ ಮಾಡಿದ್ದಾರೆ. ಬೇರೆ ನಾವು ಟೋಟಲ್ 4 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಎಲ್ಲರೂ ಕೊಪ್ಪಂದವರು. ಅವರಿಂದ ನಾವು ಒಂದು ಬೈಕ್ ಮತ್ತು ಕ್ಯಾಶ್ದು ಕೂಡ ರಿಕವರಿ ಮಾಡಿದ್ದೀವಿ. ಸೊ ಈಗ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಬೇರೆ ಏನಾದರೂ. ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸಿ, ಎಎಸ್ ಪಿ ರಾಜ ಇಮಾಮ್ ಖಾಸಿಂ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಶ್ರೀ ಮಂಜುನಾಥ್, ಸಿಪಿಐ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತಂಡದಲ್ಲಿ ನಂದಿಗಿರಿಧಾಮ ಠಾಣೆಯ ಪಿಎಸ್ಐ ಶ್ರೀ ಮನೋಹರ್, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಶ್ರೀಮತಿ ಗುಣವತಿ ಮತ್ತು ಎತರೆ ಪೊಲೀಸರು ಸೇರಿದಂತೆ ತಾಂತ್ರಿಕ ಸಿಬ್ಬಂದಿ ರವೀಂದ್ರ ಕುಮಾರ್ ಮತ್ತು ಮುನಿಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರೈತರು ಬೆಸ್ಕಾಂ ಕಚೇರಿಗೆ ಆಧಾರ್ ಲಿಂಕ್ ಮಾಡುವ ಯೋಜನೆಯನ್ನು ಹಿಂಪಡೆಯಬೇಕು, ಟಿಸಿ ಅಳವಡಿಕೆ ಕಡಿಮೆ ಹಣವನ್ನು ಪಡೆಯಬೇಕು ಅಂತ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಎಇ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲಾ ರೈತರು ವಿದ್ಯುತ್ ಸಂಪರ್ಕಕ್ಕಾಗಿ ಆಧಾರ್ ಲಿಂಕ್ ಮಾಡುವುದನ್ನು ವಾಪಸ್ಸು ಪಡೆಯಬೇಕು. ಟಿಸಿ ಅಳವಡಿಸಿಕೊಳ್ಳಲು ವಸೂಲಿ ಮಾಡುತ್ತಿರುವ ಲಕ್ಷಾಂತರ ರೂಗಳ ಬದಲಿ ಒಂದು ಟಿಸಿಗೆ 25,000-30,000 ಮಾತ್ರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ರಾಜ್ಯ ಸರ್ಕಾರ ರೈತರಿಗೆ ಮಹಾ ಮೋಸ ಮಾಡುತ್ತಿದೆ. ಗ್ಯಾರಂಟಿಗಳ ಭರಾಟೆಯಲ್ಲಿ ರೈತರಿಗೆ ಒದಗಿಸಬೇಕಾದ ಸೌಕರ್ಯಗಳಿಗೆ ಎಳ್ಳು ನೀರು ಬಿಟ್ಟಿದ್ದು, ಇಂದು ರಾಜ್ಯದೆಲ್ಲೆಡೆ ಸಾಂಕೇತಿಕ ಪ್ರತಿಭಟನೆ ನಡೆದಿದೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಗಳ ಪರಿಹರಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅದರಂತೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರದ ಏನು ಸೂಪರಿಂಟೆಂಡ್ ಆಫ್ ಇಂಜಿನಿಯರಿಂಗ್ ಕಚೇರಿ ಮುಂಭಾಗದಲ್ಲಿ ತಾಲೂಕಿನ ಎಲ್ಲ ತಾಲೂಕಿನ ರೈತರು ಬಂದು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾರಣ 3 ವಿಷಯಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಆಧಾರ್ ಲಿಂಕನ್ನು ಏನು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ತಾವು ಲಿಂಕ್ ಮಾಡ್ತಾ ಇದ್ರಿ, ಇದನ್ನು ಮಾಡಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಏನಿವತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಇಂದಿನ ಎಲ್ಲ ಸರ್ಕಾರಗಳು ಕೂಡ ರೈತ ಬೋರ್ವೆಲ್ ಹಾಕಿದರೆ ಅದರಿಗೆ ಅಕ್ರಮ ಸಕ್ರಮದ ಅಡಿಯಲ್ಲಿ 24,000 ಚಿಲ್ಲರೆ ಮತ್ತು 28,000 ಚಿಲ್ಲರೆ ಹಣವನ್ನು ಕಟ್ಟಿಸ್ಕೊಂಡು ರೈತರಿಗೆ ಟಿ ಸಿ ಮತ್ತು ವೈರ್ ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಕೊಡ್ತಾಯಿದ್ರು. ಅದನ್ನು ತಾತ್ಕಾಲಿಕವಾಗಿ ಅಲ್ಲದೆ ನಾವು ಕೊಡೋದಿಲ್ಲ ಅಂತೇಳಿ ಏನು ಸರ್ಕಾರ ತೀರ್ಮಾನವನ್ನು ಮಾಡಿದೆ, ಆ ವಿಚಾರಕ್ಕೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಅತ್ಯೆಚ್ಚಿವಿವರೆಗೂ ಏನು ಸರ್ಕಾರ ಉಚಿತ ಅಂತ ಏನು ಹೇಳಿದೆ ಅದನ್ನು ತಾವು ವಾಪಸ್ ಮಾಡಿ ರೈತ ಅಂತೇಳಿ ಡಿಕ್ಲೇರ್ ಮಾಡಬೇಕು, ಕೃಷಿ ಪಂಪ್ ಸೊಟ್ಟು ಅಂತೇಳಿ ಡಿಕ್ಲೇರ್ ಮಾಡಬೇಕು. ಉದಾಹರಣೆ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ 25 HP 30 HP ಇವತ್ತು ನಾವು ಮೋಟರ್ಗಳು ಓಡಿಸ್ತಾ ಇದ್ದೇವೆ. ಈ ವೇಳೆ ಜಿಲ್ಲಾಧ್ಯಕ್ಷ ರಾಮು, ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ, ಕಾರ್ಯಾಧ್ಯಕ್ಷ ಗೋಪಾಲ್ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಅದೆಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.